ಬೆಳಗಾವಿಯಲ್ಲಿ ನಾಪತ್ತೆಯಾಗಿದ್ದ ಜೈನ ಮುನಿ ಬರ್ಬರ ಹತ್ಯೆಯಾಗಿದೆ। ಆಚಾರ್ಯ ಶ್ರೀ 108 ಕಾಮಕುಮಾರ ನಂದಿ ಮಹಾರಾಜ ಕೊಲೆ ಹಿರೇಕೋಡಿ ಗ್ರಾಮದ ನಂದಿ ಪರ್ವತ ಆಶ್ರಮದ ಜೈನ ಮುನಿ ಬೆಳಗಾವಿಯಲ್ಲಿ ನಾಪತ್ತೆಯಾಗಿದ್ದ ಜೈನ ಮುನಿ ಬರ್ಬರ ಹತ್ಯೆಯಾಗಿದೆ। ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಿಂದ ಚಿಕೋಡಿ ಪೊಲೀಸರಿಗೆ ಈಗ ದೂರು। ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲಿ ಪೊಲೀಸ್ ಭದ್ರತೆ। 15 ವರ್ಷದಿಂದ ನಂದಿ ಪರ್ವತ ಆಶ್ರಮದಲ್ಲಿ ವಾಸ। ಬೆಳಗಾವಿಯಲ್ಲಿ ನಾಪತ್ತೆಯಾಗಿದ್ದ ಜೈನ ಮುನಿ ಈಗ ಬರ್ಬರ ಹತ್ಯೆಯಾಗಿದೆ ಅನ್ನೋದು ಬೆಳಕಿಗೆ ಬಂದಿದೆ। ಹಿರೇಕೋಡಿ ಗ್ರಾಮದ ನಂದಿ ಪರ್ವತ ಆಶ್ರಮದ ಜೈನ ಮುನಿ ಜುಲೈ 6 ರಿಂದಲೂ ಕೂಡ ನಾಪತ್ತೆಯಾಗಿದ್ರು। ಬೆಳಗಾವಿಯ ಚಿಕ್ಕೋಡಿಯಲ್ಲಿ ನಾಪತ್ತೆಯಾಗಿದ್ದ ಜೈನ ಮುನಿ ಈಗ ಬರ್ಬರ ಹತ್ಯೆಯಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ। ಜುಲೈ 6 ರಿಂದ ನಂದಿಕೋಡಿ ಆಶ್ರಮದಿಂದ ನಾಪತ್ತೆಯಾಗಿದ್ರು। ಈಗ ಅವರ ಬರ್ಬರ ಹತ್ಯೆಯಾಗಿದೆ। ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಿಂದ ಚಿಕ್ಕೋಡಿ ಪೊಲೀಸರಿಗೆ ದೂರು ನೀಡಲಾಗಿದೆ। ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ। 15 ವರ್ಷದಿಂದ ನಂದಿ ಪರ್ವತ ಆಶ್ರಮದಲ್ಲಿಯೇ ಜೈನ ಮುನಿಗಳು ವಾಸವಾಗಿದ್ದರು। ಹಾಗಾದರೆ ಜೈನ ಮುನಿಗಳನ್ನು ಹತ್ಯೆ ಮಾಡಿದಂತಹ ಹಂತಕರು ಯಾರು, ಯಾಕಾಗಿ ಕೊಲೆ ಮಾಡಿದ್ದಾರೆ, ಎಲ್ಲ ವಿಚಾರ ಇನ್ನಷ್ಟೇ ಬೆಳಕಿಗೆ ಬರಬೇಕು। ಜುಲೈ 6ರ ಬೆಳಿಗ್ಗೆ ಸಹಾಯಕಿ ನೋಡಿದಾಗ ಅವರ ಕೋಣೆ ಖಾಲಿಯಾಗಿತ್ತು। ಅವರು ಇರಲಿಲ್ಲ, ಅಂದರೆ ಯಾರೂ ಇರಲಿಲ್ಲ। ಆ ದಿನದಿಂದ ಪತ್ತೆಯಾಗಿದ್ದಂತಹ ಜೈನ ಮುನಿ ಈಗ ಅವರ ಹತ್ಯೆ ಆಗಿರೋದು ಗೊತ್ತಾಗಿದೆ, ಬೆಳಕಿಗೆ ಬಂದಿದೆ। ಈ ಸಂಬಂಧ ಪೊಲೀಸರಿಗೆ ದೂರು ಕೂಡ ನೀಡಿದ್ದಾರೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು। ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲಿ ಪೊಲೀಸ್ ಭದ್ರತೆ ಕೂಡ ಹೆಚ್ಚು ಮಾಡಲಾಗಿದೆ। ಜುಲೈ 5ರ ರಾತ್ರಿ 10 ಗಂಟೆವರೆಗೂ ಕೂಡ ಆಶ್ರಮದಲ್ಲೇ ಇದ್ರು ಜೈನ ಮುನಿಗಳು। ಜುಲೈ 6ರಿಂದ ಆಶ್ರಮದಿಂದ ಕಾಣೆಯಾಗಿದ್ರು। ಜುಲೈ 6ರ ಬೆಳಿಗ್ಗೆ ಸಹಾಯಕಿ ನೋಡಿದಾಗ ಕೋಣೆಯಲ್ಲಿ ಯಾರೂ ಇರಲಿಲ್ಲ। ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮ ನೆನ್ನೆ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯ ಬಗ್ಗೆ ದೂರು ಕೂಡ ದಾಖಲಾಗಿತ್ತು। ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯ ಕೇಸ್ ದಾಖಲಿಸಿದ್ರು ಅಧ್ಯಕ್ಷರು। ಅನುಮಾನದ ಮೇಲೆ ಇಬ್ಬರನ್ನ ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು। ವಿಚಾರಣೆ ವೇಳೆ ಹತ್ಯೆ ಮಾಡಿದ್ದಾಗಿ ಬಾಯ್ಬಿಟ್ಟ ಆರೋಪಿಗಳು ಕೊಲೆ ಮಾಡಿ ಶವ ಎಲ್ಲಿ ಹಾಕಿದ್ದೇವೆ ಅನ್ನೋದು ಹೇಳ್ತಾ ಇಲ್ಲ। ಜುಲೈ 5ರ ರಾತ್ರಿ 10 ಗಂಟೆವರೆಗೂ ಆಶ್ರಮದಲ್ಲಿಯೇ ಇದ್ದಂತಹ ಜೈನ ಮುನಿಗಳು ಬೆಳಿಗ್ಗೆ, ಅಂದರೆ ಮಾರನೇ ದಿನ ಜುಲೈ 6ರಿಂದ ಆಶ್ರಮದಿಂದ ಅವರು ಕಾಣೆಯಾಗಿದ್ರು। ಬೆಳಿಗ್ಗೆ ಸಹಾಯಕಿ ನೋಡಿದಾಗ ಅವರು ಅವರ ಕೋಣೆಯಲ್ಲಿರಲಿಲ್ಲ। ಆ ದಿನ ಆಶ್ರಮದ ಸುತ್ತಮುತ್ತ ಎಲ್ಲ ಕಡೆ ಭಕ್ತರು ಹುಡುಕಿದ್ದಾರೆ, ಆದರೂ ಜೈನ ಮುನಿಗಳು ಎಲ್ಲಿ ಅನ್ನೋದರ ಸುಳಿವು ಸಿಕ್ಕಿರಲಿಲ್ಲ। ಅವರ ನಾಪತ್ತೆಯ ಕುರಿತಾಗಿ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿದ್ರು ಟ್ರಸ್ಟ್ನ ಅಧ್ಯಕ್ಷರು ಹಾಗೆ ಭಕ್ತಾದಿಗಳು। ಕೇಸ್ ದಾಖಲಾದ ನಂತರ ಅನುಮಾನದ ಮೇರೆಗೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ। ಆಗ ಸತ್ಯ ಏನು ಅನ್ನೋದು ಗೊತ್ತಾಗಿದೆ। ವಿಚಾರಣೆಯ ಸಂದರ್ಭ ಹತ್ಯೆ ಮಾಡಿರೋದಾಗಿ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು, ಆದರೆ ಕೊಲೆ ಮಾಡಿ ಶವವನ್ನು ಎಲ್ಲಿ ಹಾಕಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ। ಗದ್ದೆಯಲ್ಲಿ ಜೈನ ಮುನಿಗಳ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯ ನಡೀತಾ ಇದೆ। ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ। ಎಲ್ಲ ಕಡೆಯೂ ಪೊಲೀಸರು ಹುಡುಕ್ತಾ ಇದ್ದಾರೆ। ಅವರ ಹತ್ಯೆ ಆಗಿದೆ ಅನ್ನುವಂತ ವಿಚಾರವನ್ನ ಇಬ್ಬರು ಆರೋಪಿಗಳು ಬಾಯಿಬಿಟ್ಟಿದ್ದಾರೆ। ನಿಜ, ಆದರೆ ಶವವನ್ನ ಎಲ್ಲಿ ಹಾಕಿದ್ದಾರೆ ಅನ್ನೋದರ ಬಗ್ಗೆ ಯಾವುದೇ ಸುಳಿವು ಕೊಟ್ಟಿಲ್ಲ। ಅದಕ್ಕಾಗಿ ಗ್ರಾಮದೆಲ್ಲ ಗ್ರಾಮದ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಕೂಡ ಪೊಲೀಸರು ಹುಡುಕ್ತಾ ಇದ್ದಾರೆ। ಗದ್ದೆಯಲ್ಲಿ ಹುಡುಕ್ತಾ ಇರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ। ಗದ್ದೆಯಲ್ಲಿ ಜೈನ ಮುನಿಗಳ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ। ಕಟಕಭಾವಿಯ ಗದ್ದೆಯಲ್ಲಿ ಜೈನ ಮುನಿ ಮೃತದೇಹಕ್ಕೆ ಶೋಧ ಕಾರ್ಯ ನಡೀತಾ ಇದೆ। ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಟಕಭಾವಿ ಗ್ರಾಮ ಅದು। ಮೃತದೇಹ ಕತ್ತರಿಸಿ ಕೊಳವೆ ಬಾವಿಗೆ ಎಸೆದಿದ್ದಾರೆ ದುಷ್ಕರ್ಮಿಗಳು ಅನ್ನುವಂತಹ ಮಾಹಿತಿ। ಘಟಕಭಾವಿ ಮುಗಳಕೋಡ ರಸ್ತೆ ಬಂದ್ ಮಾಡಿದ್ದಾರೆ ಪೊಲೀಸರು। ಅಲ್ಲಿ ಬಂದ್ ಮಾಡಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ। ಸ್ಥಳದಲ್ಲೇ ಮೊಕ್ಕಾಂ ಹೂಡಿರುವ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಟಕಬಾವಿ ಗ್ರಾಮ ಕಟಕಬಾವಿಯ ಗದ್ದೆಯಲ್ಲಿ ಜೈನ ಮುನಿಗಳ ಮೃತದೇಹಕ್ಕೆ ಶೋಧ ಕಾರ್ಯ ನಡೀತಾ ಇದೆ। ಸ್ಥಳದಲ್ಲಿಯೇ ಬೆಳಗಾವಿ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಮೊಕ್ಕಾಂ ಹೂಡಿದ್ದಾರೆ। ರಸ್ತೆಯನ್ನು ಅಲ್ಲಿ ಕ್ಲೋಸ್ ಮಾಡಲಾಗಿದೆ। ಕಟಕಬಾವಿ ಮುಗಳಕೋಡ ರಸ್ತೆ ಗದ್ದೆಯಲ್ಲಿ ಜೈನ ಮುನಿಗಳ ಮೃತದೇಹಕ್ಕೆ ಶೋಧ ಕಾರ್ಯ ನಡೀತಾ ಇರುವ ದೃಶ್ಯ ನೋಡ್ತಾ ಇದ್ದೀರಿ। ಮೃತದೇಹವನ್ನ ಕತ್ತರಿಸಿ ಕೊಳವೆ ಬಾವಿಗೆ ಎಸೆದಿದ್ದಾರೆ ದುಷ್ಕರ್ಮಿಗಳು ಅನ್ನುವ ಮಾಹಿತಿಯ ಆಧಾರದ ಮೇಲೆ ಈ ಶೋಧ ಕಾರ್ಯ ನಡೀತಾ ಇದೆ। ಹಣ ವಾಪಸ್ ಕೇಳಿದ್ದಕ್ಕೆ ಹೆಣ ಬೀಳಿಸಿದ್ರ ಹಂತಕರು। ಆರೋಪಿಗೆ ನೀಡಿದ ಹಣ ಸ್ವಾಮೀಜಿ ವಾಪಸ್ ಕೇಳಿದ್ದಕ್ಕೇನೆ ಹತ್ಯೆ ಆಯ್ತಾ। ಕಟಕಬಾವಿಯಲ್ಲಿ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಹತ್ಯೆಗೆ ಸಹಕಾರ ನೀಡಿದ್ದ ಒಬ್ಬನನ್ನ ಈಗ ವಶಕ್ಕೆ ಪಡೆಯಲಾಗಿದೆ। ಒಟ್ಟು ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು। ಹಣ ವಾಪಸ್ ಕೇಳಿದ್ದಕ್ಕೆ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಗೆ, ಬೇರೆ ವ್ಯವಹಾರ ಏನಾದರೂ ಇತ್ತ ಅನ್ನೋದರ ಬಗ್ಗೆ ಈಗ ತನಿಖೆ ನಡೀತಾ ಇದೆ। ಒಂದೊಂದೇ ವಿಚಾರಗಳೀಗ ಹೊರಬೀಳ್ತಾ ಇರುವಂಥದ್ದು। ಜೈನ ಮುನಿಗಳ ಹತ್ಯೆಗೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಹಣ ವಾಪಸ್ ಕೇಳಿದ್ದಕ್ಕೇನೆ ಹೆಣ ಬೀಳಿಸಿದ್ರ ಹಂತಕರು, ಈ ಬಗ್ಗೆ ಎಸ್ಪಿ ಡಾಕ್ಟರ್ ಸಂಜೀವ್ ಪಾಟೀಲ್ ಅವರು ಮಾತನಾಡಿದ್ದಾರೆ। ಏನು ಹೇಳಿದ್ದಾರೆ ನೋಡಿ। ಮಾನ್ಯ ಆಚಾರ್ಯ ಕಾಮಕುಮಾರ್ ನಂದಿ ಮಹಾರಾಜ್ ಸ್ವಾಮೀಜಿ ರವರು ಬುಧವಾರ ರಾತ್ರಿಯಿಂದ ಕಾಣೆಯಾಗಿದ್ದಾರೆ ಅಂಥೇಳಿ ಭಕ್ತಾದಿಗಳ ಗಮನಕ್ಕೆ ಬರ್ತದೆ। ಗುರುವಾರ ದಿವಸ ಅವರೆಲ್ಲ ಅವರು ಭಕ್ತಾದಿಗಳು ಭಕ್ತ ಪ್ರಮುಖರೆಲ್ಲ ಸೇರಿಕೊಂಡು ಹುಡ್ಕಾಡಿರ್ತಾರೆ। ನಮಗೆ ಬಂದು ನಿನ್ನೆ ಮಧ್ಯಾಹ್ನ ಒಂದು ಈ ಥರದಂಥ ಸ್ವಾಮೀಜಿ ಕಾಣೆಯಾಗಿದ್ದ ಬಗ್ಗೆ ಒಂದು ವರದಿಯನ್ನು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲೇ ನೀಡಿರ್ತಾರೆ। ಆ ಕಂಪ್ಲೇಂಟ್ ಮೇರೆಗೆ ತನಿಖೆನ ಕೈಗೆತ್ತಿಕೊಂಡಂಥ ನಮ್ಮ ಚಿಕ್ಕೋಡಿ ಪೊಲೀಸರು ತನಿಖೆ ಮಾಡಿದಾಗ ಅಲ್ಲಿ ಬುಧವಾರದ ಘಟನಾವಳಿಗಳು ಮತ್ತು ಆ ಹಿಂದಿನ ಒಂದು ದಿನದ ಘಟನಾವಳಿಗಳನ್ನೆಲ್ಲ ತಾಳೆ ಹಾಕಿ ನೋಡಿ ತನಿಖೆ ಮಾಡಿದಾಗ ಅವ್ರ ಗಮನಕ್ಕೆ ಬರ್ತದೆ ಇವರು ಯಾರು ಬಂದು ಹೋಗಿದ್ದರು ಅಂತ ಹೇಳಿಬಿಟ್ಟು। ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿಗೆ ಪರಿಚಯನಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ವಿಚಾರಣೆಗೊಳಪಡಿಸಿದಾಗ ಆತ ಸ್ವಾಮೀಜಿಗೆ ಆಶ್ರಮದಲ್ಲಿ ಕೊಲೆ ಮಾಡಿ ನಂತರ ಬೇರೆ ಜಾಗದಲ್ಲಿ ಹೋಗಿ ಅದನ್ನು ಶವವನ್ನು ಡಿಸ್ಪೋಸ್ ಮಾಡಿದ ಬಗ್ಗೆ ಒಪ್ಕೊಂಡಿರ್ತಾನೆ। ಈ ಕೃತ್ಯದಲ್ಲಿ ತನ್ನ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಇದ್ದ ಬಗ್ಗೆ ಮಾಹಿತಿ ನೀಡಿರ್ತಾನೆ। ಆ ಇಬ್ಬರು ವ್ಯಕ್ತಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ। ಈ ಕೃತ್ಯ ಅದು ಸ್ವಾಮೀಜಿಯಿಂದ ಪಡೆದಂಥ ಹಣವನ್ನು ವಾಪಸ್ ಕೊಡದೆ ತಾನು ಈ ಕೃತ್ಯ ಮಾಡೋದಾಗಿ ತಪ್ಪಿಸಲು ತಾನು ಈ ಕೃತ್ಯ ಮಾಡಿದ್ದಾಗಿ ಅವನು ಹೇಳ್ಕೊಂಡಿರ್ತಾನೆ। ಈ ನಿಟ್ಟಿನಲ್ಲಿ ತನಿಖೆ ನಿನ್ನೆಯಿಂದಲೇ ಚುರುಕಾಗಿ ನಡೆಯುತ್ತಾ ಇದೆ। ಈ ಸಂಬಂಧಿತವಾಗಿ ಗ್ರಾಮಸ್ಥರು ಸೇರಿದಂತೆ ಮಾಧ್ಯಮದವರು ಸಹಿತ ಮನವಿ ಮಾಡ್ತಾ ಇದ್ದೀವಿ। ಈ ತನಿಖೆ ಏನು ನಡೆಯುತ್ತಾ ಇದೆ, ಈ ಸಂಬಂಧಿತವಾಗಿ ಏನು ಕಾರ್ಯಾಚರಣೆ ನಡೆಯುತ್ತಾ ಇದೆ, ಅಲ್ಲಿ ಯಾರಿಗೂ ಸಹಿತ ಪ್ರವೇಶವಿಲ್ಲ। ಸನ್ಮಾನ್ಯ जैन मुनि कामकुमार बर्बर हत्ये प्रकरण के संबंधपट्ट हागे नंदी पर्वत आश्रमदल्लि ईग नीरव मौन। जैन मुनिगळन्न नेनेदु सेवकी कुसुम गौरज कण्णीरिट्टिद्दारे। बिक्कि बिक्कि अळ्ता इद्दारे सेवकी कुसुम। स्वामीजिगे नित्य आहार कोड्ता इद्द कुसुम गौरज ಭಕ್ತರಿಂದ ಸದಾ ತುಂಬಿ ತುಳುಕ್ತಾ ಇದ್ದಂತಹ ಆಶ್ರಮ ಈಗ ಈ ಆಶ್ರಮದಲ್ಲಿ ನೀರವ ಮೌನ ಆವರಿಸಿದೆ। ಜೈನ ಮುನಿ ಕಾಮಕುಮಾರ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಂದಿ ಪರ್ವತ ಆಶ್ರಮದಲ್ಲಿ ನೀರವ ಮೌನ ಆವರಿಸಿರುವಂತದ್ದು। ಜೈನ ಮುನಿಯವರನ್ನ ನೆನೆದು ಸೇವಕಿ ಕುಸುಮ ಗೌರಜ್ ಕಣ್ಣೀರು ಹಾಕಿದ್ದಾರೆ, ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ। ಪ್ರತಿನಿತ್ಯವೂ ಕೂಡ ಸ್ವಾಮೀಜಿಗಳಿಗೆ ನಾನೇ ಆಹಾರವನ್ನ ಕೊಡ್ತಾ ಇದ್ದೆ, ಯಾವಾಗಲೂ ಈ ಆಶ್ರಮ ಭಕ್ತರಿಂದ ತುಂಬಿ ತುಳುಕ್ತಾ ಇತ್ತು ಅಂತ ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ। ನನಗೆ ಗೊತ್ತಾದ ನಿನ್ನೆ 12 ಗಂಟೆವರೆಗೆ ರೀ ಅವ್ರು, ಬಟ್ ರಾತ್ರಿ 10 ಗಂಟೆ ಮುಂದೆ ಅಲ್ಲಿ ಒಬ್ಬರಿದ್ದು ರೀ, ಅವ್ರು ಹೋಗ್ಯಾರ. ನನಗೆ ಗೊತ್ತಾದ ಮುಂಜಾನೆ ಯಾರು ಅಡುಗೆ ಮಾಡೋಕೆ ಅವ್ರಿಗೆ ಆಹಾರ ಮಾಡ್ಸೋಕೆ ಬರ್ತಾರಲ್ಲ ಅವರು ಬೇರೆದವ್ರಿಗೆ ಫೋನ್ ಹಚ್ಚಿ ನನಗೆ ಫೋನ್ ಹಚ್ಚಿ ಅಂದಾಗ ನನಗೆ ಗೊತ್ತಾಗಿದ್ದರು. ಅವಾಗ ನಡೆದ ಇಲ್ಲಿ ಮಠ ಅವ್ರಿಗೆ ಸಿಕ್ಕಿಲ್ಲ ರೀ, ಎಲ್ಲರೂ ಹುಡ್ಕ್ಯಾಡ್ಯಾರ ರೀ, ಬಟ್ ಸಿಗಲಿಲ್ಲ ರೀ। ಅಲ್ಲಿ ಆಸ್ಪಾಸ್ ಒಂದು ರೇಡಿಯಸ್ನಾಗ ಒಂದು 4-5 ಕಿಲೋಮೀಟ್ರ್ ಎಲ್ಲ ಹುಡ್ಕ್ಯಾಡಿದ್ವಿ ಹಾಂ ರೀ। ಅವ್ರ ಪಿಂಚಿ ಕಮಂಡ್ಲ ಫೋನ ಎಲ್ಲ ಬಿಟ್ಟು ಹೋಗ್ಯಾರ। ಆಸ್ತಿ ದಾಖಲೆ ಪತ್ರಗಳದು ಅವೇನು ಹೋದ್ರು ಏನಿಲ್ಲ ರೀ, ಯಾಕಂದ್ರೆ ಅದು ರಿಜಿಸ್ಟರ್ಡ್ ಐತ್ರಿ, ಟ್ರಸ್ಟ್ ಐತ್ರಿ, ಅದು ರಿಜಿಸ್ಟರ್ಡ್ ಐತ್ರಿ, ಏನು ಹೋದ್ರು ಏನು ಮಾಡೋಕ್ಕಾಗಂಗಿಲ್ಲ ರೀ। ಒಡನಾಟ ಅವ್ರದ್ದು ಎಲ್ಲರದು ಉತ್ತಮ ರೀತಿಯಿಂದ ಐತ್ರಿ, ಮೊನ್ನೆ ಚಾತುರ್ಮಾಸ ಕಳಸ ಸ್ಥಾಪನೆ ಮಾಡ್ಕೊಂಡಿರ್ರಿ, ಎಲ್ಲ ರೀತಿಯಿಂದ ನಾವು ಹೋಗೋದು ಬರೋದು ಎಲ್ಲರೂ ಅತಿ ಉತ್ತಮ ರೂಪದಿಂದ ಐತ್ರಿ। ಮತ್ತು ಈ ಸ್ವಲ್ಪ ನಾವು ಯಾವಾಗೂ ನಾವು ಅಪೇಕ್ಷೆನೂ ಬಿಟ್ಟಿದ್ದಿಲ್ಲ, ಮತ್ತು ಈ ರೀತಿ ಆಗ್ತೈತೆ ಅನ್ನೋದು ನಮಗೂ ಗೊತ್ತಿಲ್ಲ ಆಗಿತ್ತು ರೀ। ಅದು ಅಚಾನಕನ ಸ್ವಲ್ಪದಾಗ ನಿನ್ನಿಂದ ರೀತಿ ನಮಗೆ ನನಗೆ ರಾತ್ರಿ 11 ಗಂಟೆಗೆ ಗೊತ್ತಾಗ್ತದೆ ಹಿಂಗೆ ಮಹಾರಾಜರ ಅಂತಂದು. ಆದ ಮುಂಜಾನೆ ನಾವು ಇಲ್ಲಿ ಬೆಳಗ್ಗೆ ಬಂದ ಕಿಶಿಂದ ನೋಡ್ಕೊಂಡಿವಿ ರೀ, ಎಲ್ಲ ಪರಿಸ್ಥಿತಿ ನೋಡಿದ್ರಿ ಹಾಂ। ಮಣ್ಣಿನ ದಿವಸ ರಾತ್ರಿ ಆಗೈತೆ ರೀ, ಹಾಂ ಇವತ್ತಿಗೆ 8ನೇ ದಿವಸ ರೀ। ಹಾಂ ಹುಡುಕಾಡಿದ್ರು, 10 ಕಿಲೋಮೀಟ್ರ್ ತನಕ ನಾವೆಲ್ಲ ತಿರುಗಾಡಿದ್ವಿ ರೀ, ಎಲ್ಲರೇ ಹೋಗಿದಾರಣ ಏನಾರ ಆಗಿತ್ತಾನ ನೋಡೋ ಸಲ ಆಗತ್ತಂತ ತಿರುಗಾಡಿದ್ರು, ಎಲ್ಲಿ ಅವ್ರದ್ದು ಸುಳು ನಮ್ಗೆ ಕನಕ ಸಿಕ್ಕಿಲ್ಲ ರೀ। ಈಗ ಬಟ್ಟಾರಗಳು ಬಂದಿರ್ರಿ, ಜನ್ಸನ್ ಬಟ್ಟಾರಕ ಮತ್ತು ವರೂರು ಬಟ್ಟಾರಕ ಬಂದಿರ್ರಿ, ಅವರು ಬಂದು ಈಗೆಲ್ಲ ನಮ್ಗೆ ಹೇಳ್ಕೊಂಡು ಹೋಗಿದ್ದಾರೆ ಎಲ್ಲರೂ ನೋಡಬೇಕು ಅದೇನಲ್ಲ ಅನ್ನೋಲ್ಲ. ನಮಗೆ ಇಲ್ಲಿ ಬಂದ ಕಂಪ್ಲೇಂಟ್ ಕೊಡತ್ತಂದ್ರೆ ಅಣ್ಣಲ್ಲಿ ಅವ್ರು ಕಳ್ಕೊಂಡಿದ್ದಾರೆ ಅಂತ ಕಿಸಿಂದ ನಾವು ಅಲ್ಲಿ ಕಂಪ್ಲೇಂಟ್ ಅವ್ರಿಗೆ एशियानेट न्यूज़ नेटवर्क प्रस्तुति। नीव नोड्तिदीरा एशियानेट सुवर्ण न्यूज़।